student. How are you? I think you are all fine. Class, what we learn? My family. I am taking today social class for second standard students. First lesson, my family. Today I am taking second lesson, clothes we wear. Clothes we wear. In clothes andre? ಬಟ್ಟೆ ಅಲ್ವಾ. ಬಟ್ಟೆ ಏನ್ ಮಾಡ್ತೀರಿ ನೀವು? ಹಾಕೊಳ್ತೀರ ತಾನೆ. ಯಾಕೆ ಮಾಡ್ಕೊಳ್ತೀವಿ ಬಟ್ಟೆನ? ಇಟ್ಸ್ ಕವರ್ ಅವರ್ ಬಾಡಿ ಅಲ್ವಾ. ನಮ್ ಬಾಡಿನ ಕವರ್ ಮಾಡುತ್ತೆ ಬಟ್ಟೆ. ಯಾಕೆ? ಬಿಸಿಲು, ಮಳೆ, ಚಳಿ ಇದಕ್ಕೆಲ್ಲ ನಮಗೆ ಸೇಫ್ ಆಗಿ ಇಟ್ಕೊಳ್ಳುತ್ತೆ ಅಲ್ವಾ ಕ್ಲಾಸ್. ಸೊ ವಿ ಲರ್ನ್ ಟುಡೇ ಕ್ಲಾಸ್ ವಿ ವೇ ಲೆಸನ್. ಓಕೆ ಚಿಲ್ಡ್ರನ್, ಕಮ್. Lesson number 2, clothes we wear. Today I am feeling cold. I need a sweater. Reno, I am feeling cold. Cold, chali aagta ide nanige anta anstaga en martivi navu? Sweater aakoltivi alva? I need a sweater. Next, all of us need clothes to cover our bodies. Ellarigu en beku? Clothes beku. Yaake? It's cover our bodies. Class protects us from heat, cold, rain, wind and dust. Class ಏನ್ ಮಾಡುತ್ತೆ? ಹೀಟ್, ಕೋಲ್ಡ್, ರೈನ್, ವಿಂಡ್ ಅಂಡ್ ಡಸ್ಟ್ ಇದರಿಂದ ನಮ್ಮನ್ನ ಕಾಪಾಡುತ್ತೆ, ರಕ್ಷಣೆ ಮಾಡುತ್ತೆ. ಹೀಟ್ ಬಿಸಿಲಲ್ಲಿ ಬೇರೆ ಬಟ್ಟೆ ಇಲ್ದಂಗೆ ನಿಂದ್ರಕ್ಕಾಗುತ್ತಾ? ಮಳೆಯಲ್ಲಿ ನಿಂದ್ರಕ್ಕಾಗುತ್ತಾ? ಇಲ್ಲ ಅಲ್ವಾ. ಸೊ ಇಟ್ಸ್ ಏನ್ ಮಾಡುತ್ತೆ ನಮಗೆ? ನಮ್ ಬಾಡಿನ ಕವರ್ ಮಾಡಿ ನಮ್ಮನ್ನ ಪ್ರೊಟೆಕ್ಟ್ ಆಗಿ ಇಟ್ಕೊಳ್ಳುತ್ತೆ. ಅರ್ಲಿ ಮ್ಯಾನ್ ಡಿಡ್ ನಾಟ್ ಹ್ಯಾವ್ ಕ್ಲಾಸ್ ಟು ವೇರ್. He covered himself with leaves and skins of animals. ಹಿಂದಿನ ಕಾಲದಲ್ಲಿ ಏನಿದ್ರು ಅರ್ಲಿ ಮ್ಯಾನ್ಸ್ ಅಂದ್ರೆ ಹಳೆ ಹಿಂದಿನ ಕಾಲದ ಜನ ಏನ್ ಮಾಡ್ತಾ ಇದ್ರು? ಲೀವ್ಸ್ ಅಂಡ್ ಸ್ಕಿನ್ಸ್ ಆಫ್ ಅನಿಮಲ್ಸ್, ಅನಿಮಲ್ ನ ಚರ್ಮದಿಂದ ಮತ್ತೆ ಎಲೆಗಳನ್ನ ಸುತ್ಕಾಣ್ತಿದ್ರು. ಬುಡಕಟ್ಟು ಜನಾಂಗದವರು ಅಂತಿರ್ತಾರಲ್ವಾ ಹಿಂದಿನ ವರ್ಷ ಕಾಲದಾಗೆ, ಅವರೆಲ್ಲ ಅವಾಗ ಏನಿತ್ತು? ಬಟ್ಟೆಗಳಿರ್ಲಿಲ್ಲ ಅವಾಗ. ಅವ್ರ ಏನ್ ಮಾಡ್ತಿದ್ರು? ಎಲೆಗಳಿಂದ ಮೈನ ಮುಚ್ಕೊಳ್ತಾ ಇದ್ರು. ಆಮೇಲೆ ಅನಿಮಲ್ಸ್ ಪ್ರಾಣಿಗಳ ಚರ್ಮದಿಂದ ಅವರ ಸ್ಕಿನ್ ಯೂಸ್ ಮಾಡಿ ಅವ್ರ ಬಾಡಿನ ಕವರ್ ಮಾಡ್ಕೊಂತಾ ಇದ್ರು ಅಲ್ವಾ. ನೋಡಿ, ರೈಟ್ ಎಸ್ ಫಾರ್ ದ ಕ್ಲಾಸ್ ವಿ ವೇರ್ ಇನ್ ಸಮ್ಮರ್ ಅಂಡ್ ಡಬ್ಲ್ಯೂ ಫಾರ್ ದ ಕ್ಲಾಸ್ ವಿ ವೇರ್ ಇನ್ ವಿಂಟರ್. ಇದ್ರಲ್ಲಿ ಯಾವ್ದು ವಿಂಟರ್ ಸೀಸನ್ ಅಲ್ಲಿ ಹಾಕೊಳ್ಳೋದು ಅಂಡ್ ಸಮ್ಮರ್ ಸೀಸನ್ ಅಲ್ಲಿ ಯಾವ್ದು ಹಾಕ್ತಾರೆ? ಇಟ್ಸ್ ಅ ಸಮ್ಮರ್ ಸೀಸನ್ ಅಲ್ವಾ. ಸ್ಕರ್ಟ್ ಈಸ್ ವೇರ್ ಸಮ್ಮರ್ ಸೀಸನ್ ಅಂಡ್ ಸ್ವೆಟರ್ ಕೋಟ್ ಯಾವಾಗ ಹಾಕೊಳ್ತೇವೆ? ಸ್ವೆಟರ್ ಇವೆಲ್ಲ ಯಾವಾಗ ಹೋಗ್ತೇವೆ? ವಿಂಟರ್ ಸೀಸನ್. ಓಕೆ, ಇಟ್ಸ್ ಆಲ್ಸೋ ವಿಂಟರ್ ಸೀಸನ್ ಅಂಡ್ ಇಟ್ ಈಸ್ ಸಮ್ಮರ್ ಸೀಸನ್ ಆಗಿ ಹಾಕೊಳ್ತೀವಿ ಇವನ್ನೆಲ್ಲ ಗ್ಲೌಸ್ ಎಲ್ಲ ಸೆಕೆಂಡಿ ಇಲ್ಲ ಅಲ್ವಾ. ದಿಸ್ ನಿಕ್ಕರ್ ಇನ್ ಸಮ್ಮರ್ ಸೀಸನ್. ಸಮ್ಮರ್ ಸೀಸನ್ ಅಂದ್ರೆ ಏನು? ಬೇಸಿಗೆ ಕಾಲ. ಇನ್ ಸಮ್ಮರ್ ಸೀಸನ್ ಬೇಸಿಗೆ ಕಾಲ, ಅದ್ರಲ್ಲಿ ಏನಾಗ್ತೀವಿ? ಕಾಟನ್ ಕ್ಲಾಸ್ ನ ವಿ ವೇರ್ ಕಾಟನ್ ಕ್ಲಾಸ್ ಅಲ್ವಾ. ಇನ್ ಸಮ್ಮರ್ ವಿ ವೇರ್ ಕ್ಲಾಸ್ ದಟ್ ಕೀಪ್ ಅಸ್ ಕೂಲ್. ಸಮ್ಮರ್ ಅಲ್ಲಿ ಏನಿರ್ಬೇಕು ನಮಗೆ? ಸಮ್ಮರ್ ಸೀಸನ್ ಅಲ್ಲಿ ಸ್ವಲ್ಪ ಕೂಲ್ ಆಗಿರಕ್ಕೆ ಇಷ್ಟ ಪಡ್ತೀವಿ ಅಲ್ವಾ. ಕಾಟನ್ ಈಸ್ ಯೂಸ್ಡ್ ಟು ಮೇಕ್ ಸಚ್ ಕ್ಲಾಸ್. ವಿ ಗೆಟ್ ಕಾಟನ್ ಫ್ರಮ್ ದ ಕಾಟನ್ ಪ್ಲಾಂಟ್. ಕಾಟನ್ ಈಸ್ ಮಚ್ ಯೂಸ್ ಫಾರ್ ಕ್ಲಾಸ್. ಸಮ್ಮರ್ ಸೀಸನ್ ಗೆ ಕಾಟನ್ ಕ್ಲಾಸ್ ತುಂಬಾ ಹೆಲ್ಪ್ಫುಲ್. ಅದರಿಂದ ನಮಗೆ ತುಂಬಾ ತಣ್ಣಾಗಿರುತ್ತೆ. ಕಾಟನ್ ಕ್ಲಾಸ್ ವೇರ್ ಮಾಡಿದಾಗ ಕೂಲ್ ಆಗಿರುತ್ತೆ ನಮಗೆ ಬಾಡಿ. ಕಾಟನ್ ಕ್ಲಾಸ್ ನ ಯಾವ್ದ್ರಿಂದ ತಗೊಳ್ತೀವಿ? ಯಾವ ಪ್ಲಾಂಟ್ ಇಂದ? ಕಾಟನ್ ಪ್ಲಾಂಟ್. ಕಾಟನ್ ಅಂದ್ರೆ ಏನು? ಹತ್ತಿ. ಹತ್ತಿ ಗಿಡದಿಂದ ನಾವು ಏನ್ ಮಾಡ್ತೀವಿ? ಕಾಟನ್ ಕ್ಲಾಸ್ ನ ತೆಗಿತೀವಿ. ಇನ್ ವಿಂಟರ್ ವಿ ವೇರ್ ಕ್ಲಾಸ್ ದಟ್ ಕೀಪ್ ಅಸ್ ವಾರ್ಮ್. ಕ್ಲಾಸ್ ಮೇಡ್ ಆಫ್ ವೂಲ್ ಆರ್ ವಾರ್. ಇನ್ ವಿಂಟರ್ ಸೀಸನ್ ಅಲ್ಲಿ ಯಾವ ತರ ಬಟ್ಟೆ ಹಾಕೊಳ್ತೀವಿ? ಚಳಿ ಆಗಿರ್ಬೇಕು, ಚಳಿ ಇರುತ್ತಲ್ವಾ, ಅವಾಗ ದಪ್ಪನಾಗಿರಂತ ಬಟ್ಟೆನ ಹಾಕೊಳ್ತೀವಿ. ಕ್ಲಾಸ್ ಮೇಡ್ ಆಫ್ ವೂಲ್ ಆರ್ ವಾರ್. ವೂಲ್ ಅಂದ್ರೆ ಏನು? ವುಲನ್ ಕ್ಲಾಸ್ ಹಾಕೊಂತೀವಲ್ಲ, ವುಲನ್ ಕ್ಲಾಸ್ ಅಂದ್ರೆ ಇಂದ ಸ್ವೆಟರ್, ಮಫ್ಲರ್ ಈ ತರ ಹಾಕೊಂತೀವಲ್ಲ, ತುಂಬಾ ಬೆಚ್ಚಗಿರೋದು ಅಂತ ಬಟ್ಟೆಗಳನ್ನ, ಉಣ್ಣೆ ಬಟ್ಟೆ ಈ ಬಟ್ಟೆಗಳೆಲ್ಲ ಹಾಕ್ತಿವಲ್ಲ. ಸೊ ಯಾವ ಸೀಸನ್? ವಿಂಟರ್ ಸೀಸನ್. ಇನ್ ವಿಂಟರ್ ಸೀಸನ್ ಇವೆ ವೂಲ್ ಕ್ಲಾತ್, ವುಲನ್ ಕ್ಲಾತ್. ಪೀಪಲ್ ವೇರ್ ವಾರ್ಮ್ ಕ್ಲಾಸ್ ಆನ್ ದ ಮೌಂಟೇನ್ಸ್ ವೇರ್ ಇಟ್ ಈಸ್ ವೆರಿ ಕೋಲ್ಡ್. ಮೌಂಟೇನ್ಸ್ ಸೈಡ್ ಇರ್ತಾರಲ್ವ ಅಂದ್ರೆ ಬೆಟ್ಟ ಗುಡ್ಡಗಳ ಕೆಳಗಿರ್ತಾರಲ್ಲ ಅಂತ ವುಲನ್, ಅಲ್ಲಿ ತುಂಬಾ ಕೋಲ್ಡ್ ಇರುತ್ತೆ. ಅವರೆಲ್ಲ ಎಂತ ಹಾಕ್ತಾರೆ?
ವಾರ್ಮ್ ಕ್ಲಾತ್ಸ್ ಅಂದ್ರೇನು, ತುಂಬಾ ಬೆಚ್ಚಗಿರಂತ ದಪ್ಪನಂತ ಬಟ್ಟೆಗಳನ್ನ ಹಾಕ್ತಾರೆ. ವಿ ಗೆಟ್ ವೂಲ್ ಫ್ರಮ್ ದ ಶೀಪ್. ಶೀಪ್ ಇಂದ ನಮಗೆ ಏನ್ ಸಿಗುತ್ತೆ? ವೂಲ್. ವೂಲ್ ಅಂದ್ರೆ ಉಲ್ಲನ್. ಉಲ್ಲನ್ ಕ್ಲಾತ್ ಶೀಪ್ ಅಂದ್ರೆ ನೀ ಸ್ಕಿನ್ ಇರುತ್ತಲ್ಲ ಅದ್ರ ಮೇಲಿಂದ, ಅದನ್ನ ಉಣ್ಣೆ ಬಟ್ಟೆ ಅಂತಾರೆ. ಅದನ್ನ ನಮಗೆ ಎದರಿಂದ ಸಿಗುತ್ತೆ? ಶೀಪ್. ಈ ಶೀಪ್ ಇಂದ ಉಲ್ಲನ್ ಕ್ಲಾತ್ ಸಿಗುತ್ತೆ. ಎ ಶೀಪ್ಸ್ ಬಾಡಿ ಇಸ್ ಕವರ್ಡ್ ವಿತ್ ಥಿಕ್ ಹೇರ್. ದಿಸ್ ಹೇರ್ ಈಸ್ ಕಟ್ ಕ್ಲೀನ್ ಅಂಡ್ ಮೇಡ್ ಇನ್ ಟು ವೂಲ್. ನೋಡಿ, ಯಾವ್ದ್ರಿಂದ ಹೆಂಗ್ ಸಿಗುತ್ತೆ ನಮಗೆ ವೂಲು? ಈ ಶೀಪ್ಸ್ ಬಾಡಿ ಇಸ್ ಕವರ್ಡ್ ವಿತ್ ಥಿಕ್ ಹೇರ್. ಅದ್ರ ಮೇಲೆ ಏನಿರುತ್ತೆ? ಥಿಕ್ ಆಗಿ ಹೇರ್ಸ್ ಇರ್ತಾವ ನೋಡಿದ್ರಲ್ಲ, ಹೆಂಗಿರುತ್ತೆ ಅದ್ರ ಹೇರ್ ಮುಟ್ ನೋಡಿದ್ರೆ. ಸೊ ಆ ಹೇರ್ ನ ಕ್ಲೀನ್ ಆಗಿ ಕಟ್ ಮಾಡ್ಬಿಟ್ಟು ಅದರಿಂದ ನಮಗೆ ಏನ್ ರೆಡಿ ಮಾಡ್ತಾರೆ? ವೂಲ್. ವೂಲ್ ಕ್ಲಾತ್ಸ್ ಅದರಿಂದ ಸಿಗುತ್ತೆ, ಶೀಪ್ ನ ಹೇರ್ಸ್ ಇಂದ. ಓಕೆ, ಬಾಡಿ ಕವರ್ ಆಗಿರ್ತಾರ ಫುಲ್ ಹೇರ್ ಇಂದ, ಅದರಿಂದ ಫುಲ್ ಅನ್ ಕ್ಲಾಸ್ ಮೇಕ್ ರೆಡಿ ಮಾಡ್ತೀವಿ. ವಿ ವೇರ್ ಎ ರೈನ್ ಕೋಟ್ ವೆನ್ ಇಟ್ ರೇನ್ಸ್. ವಿ ಆಲ್ಸೋ ಯೂಸ್ ಎ ಅಂಬ್ರೆಲಾ. ದೀಸ್ ಥಿಂಗ್ಸ್ ಆರ್ ಮೇಡ್ ಆಫ್ ರಬ್ಬರ್. ವಿ ಗೆಟ್ ರಬ್ಬರ್ ಫ್ರಮ್ ದ ರಬ್ಬರ್ ಟ್ರೀಸ್. ವಿ ವೇರ್ ರೈನ್ ಕೋಟ್. ರೈನ್ ಕೋಟ್ ಯಾವಾಗ ಹೋಗ್ತೀರಾ? ಎಸ್, ಮಳೆ ಬಂದಾಗಲ್ವಾ ರೈನ್ ಕೋಟ್. ವಿ ವೇರ್ ರೈನ್ ಕೋಟ್ ಯಾವಾಗ? ಮಳೆ ಬಂದಾಗ. ಅಂಡ್ ಇದು ಇಸ್ ಅ ರೈನ್ ಕೋಟ್ ಅಲ್ವಾ? ಮಳೆ ಬಂದಾಗ ರೈನ್ ಕೋಟ್ ಯೂಸ್ ಮಾಡ್ತೀವಿ. ಅಂಡ್ ಯೂಸ್ ಆನ್ ಅಂಬ್ರೆಲಾ. ಅಂಬ್ರೆಲಾನು ಕೂಡ ಯೂಸ್ ಮಾಡ್ತೀವಿ ಅಲ್ವಾ? ದೀಸ್ ಥಿಂಗ್ಸ್ ಆರ್ ಮೇಡ್ ಆಫ್ ರಬ್ಬರ್. ಈ ಥಿಂಗ್ಸ್ ಯಾವ್ದ್ರಿಂದ ಮೇಡ್ ಮಾಡಿದ್ರೆ ರೆಡಿ ಮಾಡಿದ್ರಂದ್ರೆ ರಬ್ಬರ್. ರಬ್ಬರ್ ಯಾವ್ದ್ರಿಂದ ಸಿಗುತ್ತೆ ನಮಗೆ? ವಿ ಗೆಟ್ ರಬ್ಬರ್ ಫ್ರಮ್ ದ ರಬ್ಬರ್ ಟ್ರೀಸ್. ಓಕೆ, ವಿ ಗೆಟ್ ರಬ್ಬರ್ ಫ್ರಮ್ ದ ರಬ್ಬರ್ ಟ್ರೀಸ್. ಈ ರಬ್ಬರ್ ಇದ್ರಿಂದ ಮೇಲೆ ಏನಾಗುತ್ತೆ? ವಿ ಸಮ್ಟೈಮ್ಸ್ ವೇರ್ ಕ್ಲಾತ್ ಮೇಡ್ ಆಫ್ ಸಿಲ್ಕ್. ವಿ ಗೆಟ್ ಸಿಲ್ಕ್ ಫ್ರಮ್ ದ ಸಿಲ್ಕ್ ಫಾರ್ಮ್. ಸಿಲ್ಕ್ ವಾರ್ಮ್ ಅಂದ್ರೆ ಸಿಲ್ಕ್ ಡ್ರೆಸ್, ಸಿಲ್ಕ್ ಸ್ಯಾರಿ ಅಂತೇಳಿ ಯೂಸ್ ಮಾಡ್ತೀವಿ ನೋಡಿದ್ರ. ವಿ ವಿಲ್ ಸಮ್ಟೈಮ್ಸ್ ವೇರ್ ಕ್ಲಾತ್ ಮೇಡ್ ಆಫ್ ಸಿಲ್ಕ್. ವಿ ಗೆಟ್ ಸಿಲ್ಕ್ ಫ್ರಮ್ ಸಿಲ್ಕ್ ವಾರ್ಮ್. ಸಿಲ್ಕ್ ಅಂದ್ರೆ ರೇಷ್ಮೆ ಹುಳು ಅಂತ ಇರುತ್ತೆ. ಆ ಹುಳುವಿನ ಹುಳುವಿಂದ ಸಿಲ್ಕ್ ರೆಡಿ ಮಾಡ್ತಾರೆ. ರೇಷ್ಮೆ ಬಟ್ಟೆಗಳು ನೋಡಿದ್ರ ಕೇಳಿದಿರಾ? ರೇಷ್ಮೆ ಬಟ್ಟೆನ ಸಿಲ್ಕ್ ವಾರ್ಮ್, ರೇಷ್ಮೆ ಹುಳುವಿನಿಂದ ರೆಡಿ ಸಿಗುತ್ತೆ ನಮಗೆ. ಸಿಲ್ಕ್ ಬಟ್ಟೆಗಳನ್ನ ಕೂಡ ವೇರ್ ಮಾಡ್ತಾರೆ. ಅವೆಲ್ಲ ತುಂಬಾ ಅದು ಕಾಸ್ಟ್ಲಿ. ಓಕೆ, ಪೀಪಲ್ ವೇರ್ ಕ್ಲಾತ್ಸ್ ಅಕಾರ್ಡಿಂಗ್ ಟು ದ ವರ್ಕ್ ದೇ ಡೂ. ದೇ ವರ್ ದೇರ್ ಯೂನಿಫಾರ್ಮ್. ಅಂದ್ರೇನು, ಕೆಲವು ಪೀಪಲ್ಸ್ ಕೆಲವೊಂದು ಕಡೆ ಅಂದ್ರೆ ವರ್ಕ್ ಮಾಡ್ತಾರೆ, ಅಲ್ಲೆಲ್ಲ ಏನಿರುತ್ತೆ? ಯೂನಿಫಾರ್ಮ್ಸ್ ಇರುತ್ತೆ. ಇದಕ್ಕೆ ಅಂತ ಪರ್ಟಿಕ್ಯುಲರ್ ಆಗಿ ಯೂನಿಫಾರ್ಮ್ಸ್ ಇರುತ್ತೆ. ಸ್ಟೂಡೆಂಟ್ ನೀವೆಲ್ಲ ಏನ್ ಮಾಡ್ತೀರಾ? ಸ್ಕೂಲ್ಗೆ ಯೂನಿಫಾರ್ಮ್ ಹಾಕೊಂಡ್ಬರ್ತಿರ್ತಾನೆ. ನೀವು ಕೆಲಸ ಮಾಡಿದಂಗ ಅದು, ನೀವು ಓದ್ಲಿಕ್ಕೆ ಬರ್ತಿರಲ್ವಾ? ಕೆಲವೊಂದ್ ಜನಗಳು ಏನ್ ಮಾಡ್ತಾರೆ? ವೇರ್ ಯೂನಿಫಾರ್ಮ್ಸ್. ಯೂನಿಫಾರ್ಮ್ ಅಂತೇಳಿ ಇರುತ್ತೆ, ಅವ್ರನ್ನ ಗುರುತಿಸ್ಕೊಳಕ್ಕೆ ಇವ್ರೇ ಅಂತೇಳಿ. ಈಗ ಸ್ಟೂಡೆಂಟ್ ಅಂದ್ರೆ ನೀವು ಯೂನಿಫಾರ್ಮ್ ಹಾಕಿದ ತಕ್ಷಣ ಗೊತ್ತಾಗುತ್ತೆ ಇವ್ರು ಸ್ಟೂಡೆಂಟ್ ಅಂತೇಳಿ. ಈಗ ಡಾಕ್ಟರ್ ಅಂದ್ಮೇಲೆ ಡಾಕ್ಟರ್ ವೈಟ್ ಕೋಟ್ ಹಾಕಿದಾಗ ಸೊ ಇವ್ರು ಡಾಕ್ಟರ್ ಅಂತ ಗೊತ್ತಾಗುತ್ತೆ. ವಾಚ್ಮ್ಯಾನ್ ಅಂದ್ಮೇಲೆ ಏನ್ ಮಾಡ್ತಾರೆ? ಕಾಕಿ ಕಲರ್ ಡ್ರೆಸ್ ಹಾಕೊಂಡಿರ್ತಾರಲ್ವಾ? ಪೊಲೀಸ್ನವ್ರು ಕೂಡ ಕಾಕಿ ಡ್ರೆಸ್ ಹಾಕಿರ್ತಾರೆ. ಅಂದ್ರೆ ವಾಚ್ಮ್ಯಾನಿಗೂ ಪೊಲೀಸ್ ಮ್ಯಾನಿಗೂ ಡಿಫ್ರೆನ್ಸ್ ಇರುತ್ತೆ ಅಲ್ವಾ? ಆನ್ ಆಸ್ಟ್ರೋನಟ್. ಆಸ್ಟ್ರೋನಟ್ ಅಂದ್ರೇನು? ಆಕಾಶ ಗಿರದಲ್ಲಿ ಕೆಲಸ ಮಾಡುವಂತವ್ರು, ಅವರು ಕೂಡ ಡ್ರೆಸ್ ಯೂನಿಫಾರ್ಮ್ ಹಾಕೊಂಡಿದ್ದಾರೆ. ಸೊ ಈ ಪರ್ಟಿಕ್ಯುಲರ್ ಆಗಿ ಅವ್ರನ್ನ ಗುರುತಿಸ್ಕೋಬೇಕು ಅಂತೇಳಿ ಅವ್ರು ಯಾವ ವರ್ಕ್ ಅಲ್ಲಿ ಇರ್ತಾರೆ ಅಂತ ಅವ್ರು ಏನ್ ಮಾಡ್ತಿರ್ತಾರೆ ಅನ್ನೋದಕ್ಕೆ ಯೂಸ್ ಮಾಡ್ತಾರೆ ಯೂನಿಫಾರ್ಮ್ಸ್ ನ. ವಿ ಶುಡ್ ಕೀಪ್ ಅವರ್ ಕ್ಲಾತ್ ಕ್ಲೀನ್ ಅಂಡ್ ವಾಶ್ ದೆಮ್ ರೆಗ್ಯುಲರ್ಲಿ. ಇಟ್ ಈಸ್ ಎ ಹೆಲ್ತಿ ಹ್ಯಾಬಿಟ್ ಟು ವೇರ್ ಕ್ಲೀನ್ ಕ್ಲಾತ್ಸ್. ನಾವೇನ್ ಮಾಡ್ಬೇಕು? ನಮ್ಮ ಬಟ್ಟೆ ನಾವು ಅಯ್ಯೋ ಯೂನಿಫಾರ್ಮ್ ಅಲ್ಲ, ಇದು ವಾರ ಪೂರ್ತಿ ಹಾಕೋಬೇಕು ಅಂತ ಹಂಗೆ ಬರೋದು ಹಾಕೊಂಡು, ಒಂದ್ ವಾರ ಪೂರ್ತಿ ಹಾಗೆ ಹಾಕೊಳ್ತಾರೆ ಯೂನಿಫಾರ್ಮ್ ನ ಇಲ್ಲ ಅಲ್ವಾ? ಅದನ್ನೇನ್ ಮಾಡ್ಬೇಕು? ನಾವು ನೀಟಾಗಿ ವಾಶ್ ಮಾಡ್ಕೋಬೇಕು ರೆಗ್ಯುಲರ್ಲಿ. ವಾಶ್ ಯುವರ್ ಕ್ಲಾತ್ಸ್. ಓಕೆ, ಇಟ್ಸ್ ಎ ಹೆಲ್ತಿ ಹ್ಯಾಬಿಟ್ ಟು ವೇರ್ ಕ್ಲೀನ್ ಕ್ಲಾತ್ಸ್. ಇಟ್ ಈಸ್ ಆಲ್ಸೋ ಎ ಹೆಲ್ತಿ. ಯಾರಿಗೆ? ನಮಗೆ ಅಲ್ವಾ? ನಾವು ಹೆಲ್ತಿ ಆಗಿರ್ಲಿಕ್ಕೆ ಇಟ್ಸ್ ಅ ಗುಡ್ ಹ್ಯಾಬಿಟ್. ಓಕೆ, ಯು ಮಸ್ಟ್ ಕ್ಲೀನ್ ಅವರ್ ಕ್ಲಾತ್ಸ್ ಆರ್ ಯೂನಿಫಾರ್ಮ್ಸ್. ಓಕೆ ಚಿಲ್ಡ್ರನ್ಸ್, ಡೂ ಯು ಅಂಡರ್ಸ್ಟ್ಯಾಂಡ್ ದಿಸ್? ಓಕೆ, ವಾಟ್ ವಿಲ್ ಲರ್ನ್ ಶೀಪ್ ನಾವು? ವಾಟ್ ವಿಲ್ ಲರ್ನ್ ಇನ್ ಸಮ್ಮರ್ ಸೀಸನ್, ವಿಂಟರ್ ಸೀಸನ್ ಅಂಡ್ ರೈನ್ ಸೀಸನ್? ಏನೇನು ನಾವು ಕ್ಲಾತ್ಸ್ ಹಾಕೊಳ್ತೀವಿ, ಯಾವ ಟೈಪ್ ಕ್ಲಾತ್ಸ್ ಹಾಕೊಳ್ತೀವಿ ಅಂತೇಳಿ ತಿಳ್ಕೊಂಡ್ವಿ ಅಲ್ವಾ ಈ ಲೆಸನ್ ಅಲ್ಲಿ? ಅಂಡ್ ಗಿವ್ ಸಮ್ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಈಸ್ ಹಿಯರ್. ಯು ಟೆಲ್ ಮಿ ದ ಆನ್ಸರ್. ವಾಟ್ ವಿಲ್ ಲಿಸನ್ ಮೈ ವರ್ಡ್ಸ್ ಅಂಡ್ ಟೆಲ್ ದ ಆನ್ಸರ್. ಆಲ್ ಆಫ್ ಅಸ್ ನೀಡ್ ಡ್ಯಾಶ್ ಟು ಕವರ್ ಅವರ್ ಬಾಡೀಸ್. ಏನ್ ಬೇಕು ನಮ್ ಬಾಡಿನ ಕವರ್ ಮಾಡ್ಕೋಬೇಕಂದ್ರೆ? ಏನ್ ಬೇಕು? ಕ್ಲಾತ್ಸ್ ಅಲ್ವಾ. ಆಲ್ ಆಫ್ ಅಸ್ ನೀಡ್ ಕ್ಲಾತ್ಸ್. ಇನ್ ಡ್ಯಾಶ್ ವಿ ವೇರ್ ಕಾಟನ್ ಕ್ಲಾತ್ಸ್. ಇನ್ ಸಮ್ಮರ್ ಯಾವ ಸೀಸನ್ ಅಲ್ಲಿ ಹಾಕೋತೀವಿ ನಾವು ಕಾಟನ್ ಕ್ಲಾತ್ಸ್ ನ? ಇನ್
ಮೋಸ್ಟ್ ಆಫ್ ಅಸ್ ಎಲ್ಲ ಯೂಸ್ ಮಾಡೋದೇನು ಅಂಬ್ರೆಲಾ ಅಲ್ವಾ. ಸೊ ಡು ಯು ಅಂಡರ್ಸ್ಟ್ಯಾಂಡ್ ದಿಸ್ ಫಿಲ್ಲಿಂಗ್ ದ ಬ್ಲಾಂಕ್? ಓಕೆ, ಐ ಆಮ್ ಗಿವ್ ಹೋಮ್ವರ್ಕ್ ಹಿಯರ್. ಪ್ಲಾನ್ ಮಾಡ್ರಿ ಫಿಲ್ಲಿಂಗ್ ದ ಬ್ಲಾಂಕ್ ಫೈವ್ ಟೈಮ್ಸ್. ದಿಸ್ ಫಿಲ್ಲಿಂಗ್ ದ ಬ್ಲಾಂಕ್ಸ್ ನ ಫೈವ್ ಟೈಮ್ಸ್ ನ ಬರೆದು ಕಳಿಸ್ಬೇಕು. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ಇಯರ್ ಕಂಟಿನ್ಯೂ ಅನದರ್ ಟಾಪಿಕ್. ಬಾಯ್.